ಕಾರ್ ಬೈಕ್ ಇತರ ವಾಹನಗಳಲ್ಲಿ ಕಣ್ಣು ಕುಕ್ಕುವಂತಹ ಎಲ್ಇಡಿ ಲೈಟ್ಗಳನ್ನು ಅಳವಡಿಸಿ ಇತರರಿಗೆ ತೊಂದರೆಯನ್ನ ಉಂಟು ಮಾಡುವವರ ವಿರುದ್ಧ ಜುಲೈನಿಂದ ಕಾರ್ಯಾಚರಣೆ ಆರಂಭಿಸುವುದಾಗಿ ತಿಳಿಸಿದಂತಹ ಕರ್ನಾಟಕ ಸಂಚಾರ ಪೊಲೀಸರು ಇದೀಗ ಬಿಸಿ ಮುಟ್ಟಿಸೋಕೆ ಆರಂಭಿಸಿದ್ದಾರೆ ಇವರೆಗೆ ರಾಜ್ಯದಲ್ಲಿ ಸಾವಿರದ ಐನೂರ ಹದಿನೆಂಟು ಪ್ರಕರಣಗಳು ದಾಖಲಾಗಿವೆ ಅಂತ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತೀಕ್ಷ್ಣವಾದಂತಹ ಬೆಳಕು ಬೀರುವ ಎಲ್ಇಡಿ ಲೈಟ್ಗಳನ್ನು ಅಳವಡಿಸಿದ ಅತಿ ಹೆಚ್ಚು ಪ್ರಕರಣಗಳು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಂಡುಬಂದಿದ್ದು ಆರುನೂರ ಎಂಬತ್ತಾರು ಕೇಸ್ಗಳು ದಾಖಲಿಸಲಾಗಿದೆ ಇನ್ನು ನಂತರದ ಸ್ಥಾನಗಳಲ್ಲಿ ಮಂಗಳೂರಿನಲ್ಲಿ ತೊಂಬತ್ತಾರು ಹಾಗೂ ರಾಯಚೂರಿನಲ್ಲಿ ತೊಂಬತ್ಮೂರು ಕೇಸ್ಗಳು ದಾಖಲಾಗಿವೆ ಇನ್ನು ರಾಜ್ಯಾದ್ಯಂತ ಬಿಸಿಯನ್ನು ಮುಟ್ಟಿಸಲು ಶುರು ಮಾಡಿದ್ದೇವೆ ಕೇಂದ್ರ ಮೋಟಾರು ವಾಹನ ಕಾಯ್ದೆ ಉಲ್ಲಂಘಿಸಿ ತೀಕ್ಷ್ಣ ಬೆಳಕು ಸೂಸುವಂತಹ ಎಲ್ಇಡಿ ಲೈಟ್ ಅಳವಡಿಸಿದಂತಹ ಸಂಬಂಧ ಸಾವಿರದ ಐನೂರ ಹದಿನೆಂಟು ಪ್ರಕರಣಗಳನ್ನ ಸದ್ಯದ ಮಟ್ಟಿಗೆ ದಾಖಲಿಸಲಾಗಿದೆ ಹಾಗೂ ಇದಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಅಂತ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಅವರು ಎಕ್ಸ್ ಖಾತೆ ಅಂದರೆ ತಮ್ಮ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ